ಬಜೆಟ್ ಕಮ್ಮಿ ಇದೆ ಪ್ರೀಮಿಯಂ ಗಾಡಿ ಬೇಕಾ ಹೋಂಡಾ ಸಿಟಿ ಕೊಡ್ತೀನಿ 2009 ಮಾಡೆಲ್ ಸಿಂಗಲ್ ಓನರ್ 2 ಇಯರ್ ಬ್ಯಾಕ್ ಬರುತ್ತೆ ಮತ್ತು ಕಲರ್ ತುಂಬಾ ಯೂನಿಕ್ ಎಷ್ಟಕ್ಕೆ 790000 ಕ್ಕೆ ಎಲ್ಲಿ ಬರಬೇಕಣ್ಣ ಜಿಎಸ್ ಕಾರ್ವೆಲ್ ಗೆ ಬನ್ನಿ ಅಣ್ಣ ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ಮೈ ವೀಲ್ಸ್ ಡ್ರೈವ್ ಚಾನೆಲ್ ಗೆ ಸೊ ತಿರ್ಗಾ ಬಂದಿದ್ದಾರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಸಿದೀವಿ ಶೂಟ್ ಆಗಿದೆ ಬರಿ ವೀಕ್ಷಕರೇ ನಿಮ್ಮಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವು ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ದೊಡ್ಡ ವಿಷಯ ಇಲ್ಲ ಗಾಡಿಗಳು ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗಬೇಕಂದ್ರೆ ಪ್ರಾಪರ್ ಜಾಗ ನಮ್ದೇ ಅಂತ ಚಾಲೆಂಜ್ ಆಗಿ ಹೇಳ್ತೀನಿ ಎಲ್ಲರೂ ನಾವೇ ನಾವೇ ಅಂತೀವಿ ಬಟ್ ನಾನು ಹೇಳಿದ್ರೆ ಶೂಟ್ ಆಗುತ್ತೆ ಆ ತರ ಯಾಕಂದ್ರೆ ನಾವು ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ ನೀವು ಯಾವ ಗಾಡಿ ತಗೊಂಡ್ರು ನಮ್ಮತ್ರ ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಆಮೇಲೆ ತಗೋಬಹುದು ಆ ತರ ಚಾಲೆಂಜಿಂಗ್ ಯಾರು ಹೇಳಲ್ಲ ಮತ್ತು ಮೀಟರ್ ಟ್ಯಾಂಪರಿಂಗ್ ಎಲ್ಲ ನಾವು ಮಾಡಲ್ಲ ಇಡಿ ಕರ್ನಾಟಕಕ್ಕೆ ಚಾಲೆಂಜ್ ಮಾಡ್ತಾ ಇದೀನಿ ನಾವು ಕೊಡೋದು ಬೆಲೆ ನಾವು ಕೊಡ್ತಾ ಇರೋದು ಕ್ವಾಲಿಟಿ ನಿಮಗೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಚಾಲೆಂಜ್ ಆಗಿ ಹೇಳ್ತೀನಿ ನೀವು ಎಲ್ಲಿ ಕರೀತೀರ ಕರೀರಿ ನಾನು ಅಲ್ಲೇ ಬರ್ತೀನಿ ನಾನು ಗಾಡಿ ತಗೊಂಡು ಕಂಪೇರ್ ಅಲ್ಲೇ ಮಾಡ್ಕೊಳ್ಳೋಣ ಈ ಚಾಲೆಂಜ್ ಈ ವಿಡಿಯೋ ಅಲ್ಲಿ ಮಾಡ್ತಾ ಇದೀನಿ ನಾವು ಇವ್ರ ಚಾನಲ್ ಮುಖಾಂತರ ಸೊ ನಮ್ಮದು ಶೋರೂಮ್ ಹೆಸರು ಜಿಎಸ್ ಕಾರ್ ವರ್ಲ್ಡ್ ನನ್ನ ಹೆಸರು ಜುನೇದ್ ಅಂತ ನಮ್ಮದು ಶೋರೂಮ್ ಇರೋದು ಬೆಂಗಳೂರು ಜಯನಗರ ಫಸ್ಟ್ ಬ್ಲಾಕ್ ಭೈರಸಂದ್ರ ಮೇನ್ ರೋಡ್ ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಇರ್ತೀನಿ ಚಿಕ್ಕ ಹುಡುಗ ಅವನಿಗೆ ಬುದ್ಧಿ ಬಂದಿರುತ್ತೆ ಅವನಿಗೂ ಗೊತ್ತು ಎಲ್ಲಿದೆ ಅಂತ ಶೋರೂಮ್ ಒಂದು ನಿಮ್ಹಾನ್ಸ್ ಹಾಸ್ಪಿಟಲ್ ಇದೆ ಅದ್ರ ಪಕ್ಕದಲ್ಲೇ ನಮ್ಮ ಶೋರೂಮ್ ನಿಮ್ಹಾನ್ಸ್ ಹಾಸ್ಪಿಟಲ್ ನಿಮಗೆ ಲಕ್ಷಾಂತರ ಹೇಳ್ಬೋದು ಜಯನಗರ ಹೇಳ್ಬೋದು ಸಿದ್ದಾಪುರ ಹೇಳ್ಬೋದು ಪಕ್ಕದಲ್ಲಿ ನಿಮಗೆ 3-4 ಹಾಸ್ಪಿಟಲ್ ಇದೆ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಆರ್ಥೋಪೆಡಿಕ್ ಹಾಸ್ಪಿಟಲ್ ಇಂದಿರಾ ಗಾಂಧಿ ಮಕ್ಕಳದ ಹಾಸ್ಪಿಟಲ್ ನಿಮ್ಹಾನ್ಸ್ ಹಾಸ್ಪಿಟಲ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇದೆಲ್ಲ ಲ್ಯಾಂಡ್ ಮಾರ್ಕ್ ಒಂದೇ ಜಾಗ ಅದ್ರ ಪಕ್ಕದಲ್ಲೇ ನಮ್ಮ ಶೋರೂಮ್ ಇರೋದು ಏನಿಲ್ಲ ಒಂದು ಫೋನ್ ಮಾಡಿ ಖಂಡಿತ ನಿಮಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಹಾಕ್ತೀನಿ ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ ನೀವು ಕಾರ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಮುಂಚೆ ಲೊಕೇಶನ್ ಕೇಳಿ ಡೈರೆಕ್ಟ್ ಇಲ್ಲಿ ಬಂದುಬಿಡಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಮೇಲೆ ಗಾಡಿ ಹೋಯಿತು ನಾನು ಹುಡುಕ್ತಾ ಇದ್ದೀನಿ ಬೇರೆ ಗಾಡಿ ಸಿಗತ್ತೆ ಬಟ್ ನಿಮ್ಮ ಟೇಸ್ಟ್ ಗಾಡಿನೂ ಸಿಗತ್ತೆ ಇಲ್ಲ ಅಂತ ಅಲ್ಲ ಬಟ್ ಅದೇ ಗಾಡಿ ಸಿಗೋಕ್ಕೆ ಡೌಟು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲ ಅದಕ್ಕೆ ಸೊ 100% ಸರ್ಟಿಫೈಡ್ ಗಾಡಿ ಮಾಡೋದು ಲೋನ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಲೋನ್ ನೋಡಿ ಆಲ್ ಓವರ್ ಕರ್ನಾಟಕ ಇದೆ ಈಗ ಒಂದು ತಿಂಗಳ ಮುಂಚೆ ಇರಲಿಲ್ಲ ನಾನು ಸುಳ್ಳು ಹೇಳಲ್ಲ ಓಪನ್ ಆಗಿ ಹೇಳ್ತೀನಿ ಆಲ್ ಓವರ್ ಕರ್ನಾಟಕ ಇದೆ ಒಂದು ದಿವಸ ಪ್ರೊಸೀಜರ್ ಅದು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ನಾನು ಕೊಡೋದಲ್ಲ 20,000 ಕೊಡಿ ಇದು ಗಾಡಿ ಕೊಡ್ತೀನಿ 50,000 ಕೊಡಿ ಇದು ಗಾಡಿ ಕೊಡ್ತೀನಿ ಅವೆಲ್ಲ ತಮಾಷೆ ನಾನು ಮಾತಾಡಲ್ಲ ವೀಕ್ಷಕರೇ ನಿಮ್ಮ ಪ್ರೊಫೈಲ್ ಮೇಲೆ ಅದು ಮಾತು ನಿಮ್ಮ ಡಾಕ್ಯುಮೆಂಟ್ ಮಾತಾಡೋದು ನಾನಲ್ಲ ನಾನೇನಂದರೆ ಡಾಕ್ಯುಮೆಂಟ್ಸ್ ತೊಗೋತೀನಿ ಲೋನ್ ನನಗೆ ಕೊಡ್ತೀನಿ ಅವ್ನು ನೋಡಿ ಅವನು ಹೇಳಲ್ಲ ಸಿಸ್ಟಮಿಂದ ಆಸೆ ಬರೋದು ನಿಮ್ಮ ಪ್ರೊಫೈಲು ನಿಮ್ಮದು ವ್ಯವಹಾರ ಹೆಂಗಿದೆ ಅಂತ ಸೊ 80-90% ವರೆಗೂ ಲೋನ್ ಮಾಡಿ ಕೊಡ್ತೀನಿ ಎಷ್ಟಾಗತ್ತೆ ಎಷ್ಟಾಗುತ್ತೆ ಡೌನ್ ಪೇಮೆಂಟ್ ಎಷ್ಟು ಅದೆಲ್ಲ ನಾನು ಅಶ್ಯೂರೆನ್ಸ್ ಸುಮ್ಮನೆ ಕೊಡಲ್ಲ ಸೊ ಒಂದೇ ಒಂದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಇವತ್ತು 11 ಗಂಟೆ ಬೆಳಿಗ್ಗೆ ಬಂದು ಗಾಡಿ ನೋಡಿ ಅಡ್ವಾನ್ಸ್ ಮಾಡಿ ಬುಕ್ ಮಾಡಿ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ನೀವು ನಾಳೆ 11 ಗಂಟೆಗೆ ಅಪ್ರೂವ್ ಆದರೆ ಗಾಡಿ ಡೆಲಿವರಿ ಇಲ್ಲ ಅಂದರೆ ಅಡ್ವಾನ್ಸ್ ವಾಪಸ್ಸು ಮತ್ತು ಪ್ರೈವೇಟ್ ಲೋನ್ ಇದೆ ಇನ್ಸ್ಟೆಂಟ್ ಲೋನು ಬೇರೆಯವರು ನಿಮಗೆ ಸೆಟ್ ಹತ್ರ ಕರ್ಕೊಂಡೋಗಿ 3-4 ಅವರ್ ಟೈಮ್ ತೊಗೋತಾರೆ ನಾನು ಬರೀ 10-20 ನಿಮಿಷದಲ್ಲಿ ನಿಮಗೆ ಕಾರ್ ಬೀಗ ಕೈಗೆ ಡೆಲಿವರಿ ನೋಟ್ ಸೇಲ್ ರಿಸಿಪ್ಟ್ ಕೈಗೆ ಕಂಗ್ರ್ಯಾಚುಲೇಷನ್ಸ್ ಫೋಟೋನ ಆಗ್ಬಿಡುತ್ತೆ ಬರೀ 20 ನಿಮಿಷ ಕೊಡಿ ನನಗೆ ಆನ್ ಸ್ಪಾಟ್ ನಾನು ಲೋನ್ ಮಾಡಿಕೊಡ್ತೀನಿ ಅದು ವಿತಿನ್ 45-50% ಲೋನ್ ಅಮೌಂಟು ಮತ್ತು ಅದಕ್ಕೆ ರೇಡಿಯಸ್ ಇದೆ ಏನು ರೇಡಿಯಸ್ ಅಂದರೆ ಇವಾಗ ಎಕ್ಸಾಂಪಲ್ ನಮ್ಮ ಶೋರೂಮಿಂದ ಒಂದು 20-22 ಕಿಲೋಮೀಟರ್ ರೇಡಿಯಸಲ್ಲಿ ಆಗೋದು ಲೋನು ವಿತಿನ್ ಬೆಂಗಳೂರು ಅದರಿಂದ ಜಾಸ್ತಿ ಇದ್ದರೆ ಆಗಲ್ಲ ಕ್ಲಿಯರ್ ಅಂಡ್ ಕಟ್ ಇಲ್ಲೇ ಹೇಳ್ತಾ ಇದ್ದೀನಿ ಇಲ್ಲಿ ಕರೆಯೋದು ಅಡ್ವಾನ್ಸ್ ತೊಗೊಳ್ಳೋದು ವಾರ ವಾರ ಕಳ್ಸಲ್ಲ ನೀವು ಮರ್ದು ಬಿಡ್ತೀರ ಆ ಥರ ವ್ಯವಹಾರ ಇಲ್ಲ ಆಗತ್ತೆ ಅಂದರೆ ಆಗತ್ತೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ನನ್ನ ಹತ್ರ ಸ್ಟ್ರೇಟ್ ಫಾರ್ವರ್ಡ್ ವ್ಯವಹಾರ ಮತ್ತು ವ್ಯಾರಂಟಿ ಬೇಕಾದರೆ ನಿಮಗೆ ಡೈರೆಕ್ಟ್ ಕಂಪನಿಯಿಂದ ಕೊಡ್ತೀನಿ ಅದು ಸುಮ್ಮನೆ ದುಡ್ಡು ವೇಸ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಬನ್ನಿ ವ್ಯಾರಂಟಿ ಕೊಡೋರು 1 ವರ್ಷ ಕೊಡ್ತಾ ಇದ್ದೀನಿ ಫ್ರೀ ವ್ಯಾರಂಟಿ ಕಮಿಷನ್ ಇಲ್ಲ RTO ಇಲ್ಲ ಅಂದರೆ ನಾನು 2 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಅದೇ ಗಾಡಿ ಅವನು 2,30,000 ಕೊಡ್ತಾ ಇದ್ದಾನೆ 1 ವರ್ಷ ವ್ಯಾರಂಟಿ ಕೊಡ್ತಾನೆ ಕಮಿಷನ್ ಫ್ರೀ RTO ಫ್ರೀ ಅಂದರೆ ಇನ್ನು 10,000 ಖರ್ಚು ಮಾಡೋದು 20,000 ಇನ್ನೂ ಅವನಿಗೆ ದುಡಿಯೋದೆ ಒಂದು ಕೆಲಸ ಮಾಡಿ 2,30,000 ನನಗೆ ಅದೇ ಗಾಡಿಗೆ ಕೊಡಿ 3 ವರ್ಷ ವ್ಯಾರಂಟಿ ಕೊಡ್ತೀನಿ ಮನೆ ತವ ಡೆಲಿವರಿ ಕೊಡ್ತೀನಿ 3 ವರ್ಷ ವ್ಯಾರಂಟಿ ಕಂಪನಿ ಗ್ಯಾರಂಟಿ ವ್ಯಾರಂಟಿ ಕಾರ್ಡ್ ಸಮೇತ ಕೊಡ್ತೀನಿ ಮನೆ ತವ ಡೆಲಿವರಿ ಫ್ರೀ ಕೊಡ್ತೀನಿ ಕಮಿಷನೂ ಬೇಕಾಗಿಲ್ಲ RTOನೂ ಬೇಕಾಗಿಲ್ಲ ಕೊಡಿ ನಾನು ಹೇಳೋದು ಬೆಲೆ ಕೊಡಿ 7 ಲಕ್ಷ ನಾನು ಕೊಡ್ತಾ ಇದ್ದೀನಿ ಅವ್ನು 2,30,000 ಬೇರೆವನು ಒಂದು ವರ್ಷ ವ್ಯಾರಂಟಿ ಕೊಡೋದೇನ ತಮಾಷೆನ ಏನಿಲ್ಲ ಅವ್ನು ಕೊಟ್ಟರೆ ದುಡ್ಡು ಕೊಡೋದು ನಾನು ಕೊಟ್ಟರೆ ನಿಮ್ಮದೇ ದುಡ್ಡಲ್ಲಿ ಕೊಡೋದು ಅವ್ನು ಏನಾಗಬೇಕು ನಿಮಗೆ ಸುಮ್ಮನೆ ಅದೆಲ್ಲ ತಮಾಷೆ ಮೈಂಡ್ ಡೈವರ್ಟ್ ಮಾಡೋದು ಲಾಜಿಕ್ಕಿಂದ ಯೋಚನೆ ಮಾಡಿ ದಯವಿಟ್ಟು ಏನಾರ ಇದ್ದರೆ ಡೈರೆಕ್ಟಾಗಿ ಬನ್ನಿ ನಾನು ಕ್ಲಿಯರಿ ಮಾಡಿಕೊಡ್ತೀನಿ ಅಡ್ರೆಸ್ ಎಲ್ಲ ಹೇಳಾಯಿತು ಲೋನ್ ಬಗ್ಗೆ ಹೇಳಾಯಿತು ಏನಾರ ಇದ್ರ ಮಾಹಿತಿ ನನಗೆ ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ಸೊ ಇವ್ರ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಜಾಸ್ತಿ ಟೈಪ್ ತೊಗೊಳೋದು ಬೇಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನನ್ನ ಫಸ್ಟ್ ಗಾಡಿ ತುಂಬ ಡಿಮ್ಯಾಂಡೇಬಲ್ ಗಾಡಿ ಗೊತ್ತಿರುತ್ತೆ ನೋಡಿ ಗಾಡಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಮಾರುತಿ ಸುಜುಕಿ ಸ್ವಿಫ್ಟು ಪೆಟ್ರೋಲ್ ವೇರಿಯಂಟು 14-15 ಮೈಲೇಜ್ ಕೊಡುತ್ತೆ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಹೆಂಗಿದೆ ನೋಡಿ ಇವರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡ್ತಾ ಇದ್ದೀರಾ ಎಷ್ಟಾಗತ್ತೆ ಬೇಗ ಬನ್ನಿ ನಮ್ಮ ತವ ತೊಗೊಂಡೋಗಿ 4 ಟೈರ್ ಒಳ್ಳೆ ಹೊಸ ಗಾಡಿ ಇರೋದು ಹೊಸ ಟೈರ್ ಇರೋದು
ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಹೊಡಿದೆ ಜಿನೀನು. ಇದು ಸಣ್ಣಪಟ್ಟ ಕ್ಯಾಪು ನಾವು ಹೊಸದು ಹಾಕಿರೋದು. ಸೊ ಹಾಗೆ ನೀವು ಇಂಟೀರಿಯರ್ ತೋರಿಸ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ವಾಶ್ ಮಾಡಿದ್ದೀವಿ, ಸಿಂಗಲ್ ಸ್ಕ್ರಾಚ್ ಇಲ್ಲ. ಡೆಲ್ಲಿ ಟು ಕರ್ನಾಟಕ ಮಾಡಿಕೊಡ್ತೀವಿ. ಎನ್ ಓ ಸಿ ಆಲ್ರೆಡಿ ಬಂದುಬಿಟ್ಟಿದೆ. ಸಖತ್ತಾಗಿ ಗಾಡಿ ಮೇಂಟೈನ್ ಆಗಿದೆ, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಆಯಿಲ್ ಕೂಡ ಚೇಂಜ್ ಮಾಡೋಂಗಿಲ್ಲ, ತುಂಬ ಡಿಮಾಂಡೇಬಲ್ ಗಾಡಿ. ವಿ ಎಕ್ಸ್ ಐ ವೇರಿಯಂಟು ಪ್ರೈಸ್ ನಾವು ಕೊಟ್ಟು ಮಾಡ್ತಾರದು ಈ ಗಾಡಿಗೆ 345. ಇವ್ರ ಚಾನಲ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಬಂದರೆ 290,000 ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ಈ ಥರ ಕ್ವಾಲಿಟಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಥರ ಕ್ವಾಲಿಟಿ ಗಾಡಿ 100% ಗ್ಯಾರಂಟಿ. ನೆಕ್ಸ್ಟ್ ಗಾಡಿ ನಮ್ಮ ತವ ಇನ್ನೊಂದು ಫಿಯಟ್ ಲೀನಿಯಾ ಇದೆ, ಡೀಸೆಲ್ ವೇರಿಯಂಟು. ಫಸ್ಟೇ ಮೈಲೇಜ್ ಹೇಳ್ಬಿಡ್ತೀನಿ, 20 ಮೇಲೆ ಮೈಲೇಜ್ ಕೊಡೋ ಗಾಡಿ. ಇವರೇ ಕೊಡೋದು ಇಂಜಿನ್ನು. ಸ್ವಿಫ್ಟ್ ಡಿಸೈರ್ ಮಾರುತಿ ಅವ್ರಿಗೆಲ್ಲ ಬೇಕಾದರೆ ವಿಚಾರಿಸ್ಕೊಳ್ಳಿ. ಒಂದೇ ಒಂದು ವೀಲ್ ಕ್ಯಾಪ್ ಮಿಸ್ಸಿಂಗ್ ಇದೆ, ಅದು ಹೊಸದು ಹಾಕ್ಕೊಡ್ತೀನಿ ಡೆಲಿವರಿ ಟೈಮು. ಇಂಟೀರಿಯರ್ ಕೂಡ ವಾಶ್ ಆಗಿದೆ, ರವಿಂಗ್ ಪಾಲಿಶ್ ಆಗಿದೆ, 100% ಆಕ್ಸಿಡೆಂಟ್ ಫ್ರೀ. ಒರಿಜಿನಲ್ ಇದೆ ಗಾಡಿ, ಒಳ್ಳೆ ಮೆಂಟೈನ್ ಆಗಿದೆ ಗಾಡಿ. ವೈಟ್ ರಸಗುಲ್ಲ ಅಂತ ಹೆಸರು ಕೊಟ್ಟಿದ್ದೀನಿ. ಮೈಲೇಜ್ ಕೊಡುವ ಗಾಡಿ, ಫಿಯಟ್ ಲೀನಿಯಾ ಡೈನಾಮಿಕ್ ವೇರಿಯಂಟು. ಸೊ ಇದು ಬಂದು ನಾವು ಡೀಟೇಲ್ಸ್ ಹೇಳ್ತೀನಿ ಕೇಳ್ಕೊಡಿ. 2011 ಮಾಡಲು ಸೆಕೆಂಡ್ ಓನರ್, 88,000 ಓಡಿದೆ. ಇಂಟೀರಿಯರ್ ಫೀಚರ್ಸ್ ಹೇಳಬೇಕಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮು, ಲೆದರ್ ಸೀಟ್ ಬರುತ್ತೆ. ಸಖತ್ತಾಗಿದೆ ಗಾಡಿ, ವೈಟ್ ರಸಗುಲ್ಲ, ವೈಟ್ ಬ್ಯೂಟಿ, ಏನು ಹೆಸರು ಕೊಡ್ತೀರಾ ಕೊಡಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾರದು ಈ ಗಾಡಿಗೆ 325,000, 290,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ಜಿ ಎಸ್ ಕಾರ್ ವರ್ಲ್ಡ್ಗೆ ತಗೊಂಡೋಗಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಡಿಮಾಂಡೇಬಲ್ ಗಾಡಿ, ಹೋಂಡಾ ಸಿಟಿ ಇದೆ. ವಿಟೆಕು ಎಸ್ ಎಮ್ ಟಿ ವೇರಿಯಂಟು, 2 ಇಯರ್ ಬ್ಯಾಗ್ ಬರುತ್ತೆ. ಗ್ರೇ ಕಲರ್, ಗ್ರೇ ಎಲಿಫೆಂಟ್ ಕಲರ್ ಅಂತೇನಿ, ಸಖತ್ತಾಗಿದೆ, ಜಾಮೂನ್ ಥರ ಇದೆ ಗಾಡಿ. ಏನು ಮಾತಾಡೋಂಗಿಲ್ಲ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟು, 4 ಮೀಟರ್ ಫ್ರೆಶ್ ಹೊಸದಿರೋದು. 2 ಇಯರ್ ಬ್ಯಾಗ್ ಇದೆ. ಗಾಡಿನ ಇಂಟೀರಿಯರ್ ತುಂಬ ಅಟ್ರಾಕ್ಟಿವ್ ಇದೆ, ಬಾಡಿಲೇನು ತುಂಬ ಸ್ವೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ರೆಡಿ ಟು ಡ್ರೈವ್ ಬಂದರೆ ತಗೊಂಡು ಮನೆ ತವ ಹೋಗಬೇಕು, ಆಮೇಲೆ ಅಲ್ಲಿಂದ ಫ್ಯಾಮಿಲಿ ಜೊತೆ ನೀವು ಒಂದು ಟ್ರಿಪ್ಗೆ ಹೋಗಬೇಕು, ಆ ಥರ ಗಾಡಿ ಕೊಡೋದು ನಾನು ಇಲ್ಲಿ. ಸೊ 2009 ಮಾಡಲು ಸಿಂಗಲ್ ಓನರ್, 1,08,000 ರೆಕಾರ್ಡೆಡ್ ಓಡಿದೆ. ನಾವು ಟ್ಯಾಂಪರಿಂಗ್ ಇಂಪರಿಂಗ್ ಅವೆಲ್ಲ ತಮಾಷೆ ಮಾಡಲ್ಲ, ಏನಿದೆ ರೆಕಾರ್ಡೆಡ್ ಇರೋದು. ಪ್ರೈಸ್ ನಾವು ಕೊಟ್ಟು ಮಾಡ್ತಾರದು ಈ ಗಾಡಿಗೆ 325,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್, 290,000 ಕೊಡ್ತೀನಿ. ಇವ್ರ ಚಾನಲ್ ಮುಖಾಂತರ ಬಂದರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಾಗತ್ತೆ ಬೇಗ ಬನ್ನಿ ಗಾಡಿನ ತಗೊಂಡೋಗಿ. ಲೋ ಬಜೆಟಲ್ಲಿ ಸಿಡ್ಯಾನ್ ಹುಡುಕ್ತಾ ಇದ್ದೀರಾ, ಬನ್ನಿ ಸರ್ ನಾನು ಕೊಡ್ತೀನಿ. ಚೆವರ್ಲೆಟ್ ಆವಿಯೋ ಪೆಟ್ರೋಲ್ ಗಾಡಿ, 14-15 ಮೈಲೇಜ್ ಕೊಡುತ್ತೆ. 4 ಮ್ಯಾಂಗ್ವಿಲ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮು, ಲೆದರ್ ಸೀಟ್ ಇದೆ. ಸಖತ್ತಾಗಿದೆ, ಗೋಬಿ ಮಂಚೂರಿ ಥರ ಇದೆ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ತೋರಿಸ್ಬೋದು, ಜಾಗ ಇಲ್ಲ, ಸ್ವಲ್ಪ ಕಂಜೆಸ್ಟೆಡ್ ಇದೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮಗೆ ಪೂರ್ತಿ ಫೋಟೋಸ್, ಡೀಟೇಲ್ಸ್, ವಿಡಿಯೋ ಎಲ್ಲ ಕಳಿಸ್ಕೊಡ್ತೀನಿ, ಬೇಕಾದರೆ ಫೋನ್ ಮಾಡಿ. 4 ಮ್ಯಾಗ್ವಿಲ್ ಇರೋದು, ಹಿಂದೆ ಸ್ಪೈಲರ್ ಕೂಡ ಇದೆ, ಬೂಟ್ ಸ್ಪೇಸ್ ತುಂಬ ದೊಡ್ಡದು ಬರುತ್ತೆ. ಪೆಟ್ರೋಲ್ ಗಾಡಿ, 14-15 ಮೈಲೇಜ್ ಕೊಡುತ್ತೆ. 2006 ಮಾಡಲು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಫ್ರೆಶ್ ಎಫ್ ಸಿ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 1,20,000 ಓಡಿದೆ ರೆಕಾರ್ಡೆಡ್, 2006 ಮಾಡಲ್ ಪೆಟ್ರೋಲ್ ಗಾಡಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾರೆ ಈ ಗಾಡಿಗೆ 2,25,000. 1,95,000 ಕೊಡ್ತೀನಿ ಇದು ಗಾಡಿ. ಇಡೀ ಬಜಾರಲ್ಲಿ ಕೊಡಬಾರ್ದು, 1,75,000 ಕೊಡ್ಬೋದು ನನಗೆ ವೀಡಿಯೋ ನೋಡಿಬಿಟ್ಟು ಕಾಂಪಿಟೇಷನಿಂದ. ಬಟ್ ಈ ಥರ ಟೇಸ್ಟಲ್ಲಿ ಸಿಗೋಕ್ಕೆ ನಿಮಗೆ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ರೆಕಾರ್ಡ್ ಮಾಡ್ಕೊಳ್ಳಿ, ಈ ಥರ ಕ್ವಾಲಿಟಿ ಇದ್ದರೆ ನನ್ನ ಗಾಡಿ ಇದು ಫ್ರೀ ಬಿಟ್ಬಿಡ್ತೀನಿ, ಇಲ್ಲಾಂದರೆ ಬೆಂಕಿ ಹಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ಗಾಡಿ, ಹಾಗೆ ನಮ್ಮ ಹತ್ರ ಒಂದು ಚೆವರ್ಲೆಟ್ ಬಿಟ್ಟಿದೆ, ತುಂಬ ಡಿಮಾಂಡೇಬಲ್ ಗಾಡಿ. ತೋರಿಸೋಣ ಹೆಂಗಿದೆ ಗಾಡಿ ಅಂತ. ತುಂಬ ಡಿಮಾಂಡೇಬಲ್ ಕಲರು, ಪೆಟ್ರೋಲ್ ಗಾಡಿ, 16 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಚಿಕ್ಕ ಇಂಜಿನ್ ಬರೋದು, 4 ಮೀಟರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಹಿಂದೆ ಕೂಡ ಡಿಫಾಗರ್ ಇದೆ, ಮತ್ತು ನಿಮಗೆ ಹಿಂದೆ ರೇರ್ ವೈಫರ್ ಇದೆ. ಸಖತ್ತಾಗಿದೆ. ಎಲ್ ಟಿ ವೇರಿಯಂಟು, ಚೆವರ್ಲೆಟ್ ಬಿಟ್, ಪೆಟ್ರೋಲ್ ವೇರಿಯಂಟು, 2010 ಮಾಡಲು, ಸೆಕೆಂಡ್ ಓನರು, 67,000 ರೆಕಾರ್ಡೆಡ್ ಹೊಡಿದೆ. ಯಾರು ಬರ್ತಾರೆ ಕರ್ಕೊಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ತೊಗೊಳ್ಳಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾರದು ಈ ಗಾಡಿಗೆ 2,50,000, 2,20,000 ಕೊಡ್ತೀನಿ. ಇನ್ನು ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ, ಇವ್ರ ಚಾನಲ್ ಮುಖಾಂತರ ಬಂದಿದ್ದೀವಿ ಅಂತ ಹೇಳಿ ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ. ಹೊಸ ಆಫರು, ಹೊಸ ಅಂತ ಅಲ್ಲ, ಏನಲ್ಲ, ಡೈಲಿ ಆಫರ್ ನಮ್ಮದು. ಇವ್ರ ಚಾನಲ್ ಮುಖಾಂತರ ಬನ್ನಿ, ಖಂಡಿತ ಇನ್ನು ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ. ಹಾಗೆ ಇನ್ನೊಂದು ಮಾರುತಿ ಸುಝುಕಿ ವ್ಯಾಗನ್ ಆರ್, ತುಂಬ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. 17-18 ಮೈಲೇಜ್ ಕೊಡುತ್ತೆ, 4 ಮೀಟರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಸಿಲ್ವರ್ ಕಲರು, ತುಂಬ ಡಿಮಾಂಡೇಬಲ್ ಮತ್ತು ತುಂಬ ಲೈಕ್ ಮಾಡೋರು ಇದ್ದಾರೆ. ಸೊ ಇದು ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ, ಅದಕ್ಕೆ ಪವರ್ ಸ್ಟೇರಿಂಗ್ ಇದೆ.
ಎ ಸಿ ಇದೆ, ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ಇದು ಎಲ್ ಎಕ್ಸ್ ಐ ವೇರಿಯಂಟ್ ಇದು. ಇದಕ್ಕೆ ಪವರ್ ವಿಂಡೋ ಬರಲ್ಲ, ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಕರ್ನಾಟಕ ನಾವು ಮಾಡಿಕೊಡ್ತೀವಿ. ಸೊ 2009 ಮಾಡಲ್ ಸಿಂಗಲ್ ಓನರು, ಬರೀ 67,000 ರೆಕಾರ್ಡೆಡ್ ಹೊಡಿದ್ರೆ ಸಿಂಗಲ್ ಓನರ್ ಗಾಡಿ. ಟೂ ವೀಲರ್ಗಿಂತ ವ್ಯಾಗನರ್ ತೊಗೊಂಡೋಗಿ, ಅದೇ ಮೇಂಟೆನೆನ್ಸು ಮತ್ತು ಫ್ಯಾಮಿಲಿಗೆ ಒಂದು ಚಿಕ್ಕ ಗಾಡಿ ಮನೆ ಮುಂದೆ ಇರಬೇಕಂತ ವ್ಯಾಗನರ್ ತೊಗೊಂಡೋಗಿ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತೀವಿ, 225,000 ಕೊಟ್ಟು ಮಾಡ್ತಾ ಇದ್ದೀವಿ, ಬರೀ 2,00,000 ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತು ಒಂದು ಕ್ಲಿಯರ್ ಚಾಕ್ಲೇಟು, ಚಿಕ್ಕದಿದೆ ಗಾಡ್ರು, ಲರ್ನಿಂಗ್ಗೋಸ್ಕರ ಮನೆ ಮುಂದೆ ಒಂದು ಇರಬೇಕು, ಹಾಸ್ಪಿಟಲ್ ಹೋಗಬೇಕು, ಮಕ್ಕಳಿಗೆಲ್ಲ ಸ್ಕೂಲ್ ಬಿಡಬೇಕು, ಮಳೆ ಟೈಮ್ ಒಂದು ಕಾರ್ ಇರಬೇಕು, ಏನಪ್ಪ ಒಂದು ಗಾಡಿ ತಗೋಬೇಕು, ಬನ್ನಿ ನಮ್ಮ ಹತ್ರ ಇದೆ ಬಜೆಟ್ ಗಾಡಿ. ಶೆವರ್ಲೆಟ್ ಸ್ಪಾರ್ಕು 2008 ಮಾಡಲ್ಲು, ಸೆಕೆಂಡ್ ಓನರು, ಬರೀ 58,000 ಹೊಡೆದಿದೆ, 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ, ಹೊಸ ಟೈರ್ ಅಂತ ಹೇಳ್ಬೋದು. ಕಮ್ಮಿ ಹೊಡಿರೋದು ರೆಕಾರ್ಡೆಡ್, 58,000 ಹೊಡಿರೋದು ರೆಕಾರ್ಡೆಡು. ಎಲ್ಲ ಪಾರ್ಟ್ ಸಿಗುತ್ತೆ, ಏನು ಸಿಗಲ್ಲ ಅಂತ ಏನು ಟೆನ್ಷನ್ ತೊಗೋಬೇಡಿ ವೀಕ್ಷಕರೇ, ಎಲ್ಲ ಸಿಗುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾನೇ, ಏನು ಬೇಕು ಹೇಳಿ ತರಿಸ್ಕೊಡ್ತೀನಿ. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, ಸಖತ್ತಾಗಿ ಮೇಂಟೈನ್ ಆಗಿದೆ ಗಾಡಿ, ಕಮ್ಮಿ ಓಡಿರುವ ಗಾಡಿ, ಲೋ ಬಜೆಟಲ್ಲಿ ಗಾಡಿ, ಪೆಟ್ರೋಲ್ ಗಾಡಿ, 18 ಆರಾಮಾಗಿ ಮೈಲೇಜ್ ಕೊಡುತ್ತೆ, 1000 cc ಬರುತ್ತೆ ಇದು. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾರೆ ಈ ಗಾಡಿಗೆ 1.85, ಬರೀ 1.5 lakh ಕೊಡ್ತೀನಿ. ಮತ್ತೊಂದು ವ್ಯಾಗನರ್ ಬನ್ನಿ, ಒಂದು ಟೊಮ್ಯಾಟೊ ಕೆಚಪ್ ಕಲರ್ ತೊಗೊಬಂದಿದ್ದೀನಿ ನೋಡ್ರಿ, ಹೆಂಗಿದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, ಪದೇ ಹೇಳ್ತಾ ಇದ್ದೀನಿ, ಇದೇ ಗಾಡಿ ಅಲ್ಲ, ಯಾವ ಗಾಡಿ ತೊಗೊಂಡ್ರು ನೀವು ನಮ್ಮ ಹತ್ರ 100% ಸರ್ಟಿಫೈಡ್ ಇರುತ್ತೆ, ಓಡೋಮೀಟರ್ ಎಷ್ಟು ಹೊಡಿದೆ ರೆಕಾರ್ಡೆಡ್ ಇರುತ್ತೆ, ಮೇಂಟೆನೆನ್ಸ್ ತುಂಬ ಕಡಿಮೆ, ಎಲ್ಲರಿಗೂ ಗೊತ್ತಿರುತ್ತೆ, 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ, ರೆಡಿ ಟು ಡ್ರೈವ್ ಕಂಡೀಷನು, ಆಯಿಲ್ ಕೂಡ ಚೇಂಜ್ ಮಾಡೋಂಗಿಲ್ಲ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ, ಇದಕ್ಕೆ 2 ಪವರ್ ವಿಂಡೋ ಬರುತ್ತೆ, VXI ವೇರಿಯಂಟ್ ಇದು. 2009 ಮಾಡಲ್ಲು ಸಿಂಗಲ್ ಓನರ್, ಬರೀ 60,000 ರೆಕಾರ್ಡೆಡ್ ಓಡಿರೋದು, ಡೆಲ್ಲಿ ಟು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ, ಪ್ರೈಸ್ 225, 225,000, ಬರೀ 2,00,000 ಕೊಡ್ತೀನಿ, ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ. ಗೋಲ್ಡ್ ಕಲರು ಸಖತ್ತಾಗಿದೆ, ಏನು ಮಾತಾಡೋಂಗಿಲ್ಲ, ಡೆಲ್ಲಿ ಟು ಕರ್ನಾಟಕ ಮಾಡಿಕೊಡ್ತೀವಿ. ಹೋಂಡಾ ಸಿಟಿ ವಿಟೆಕು, SMT ವೇರಿಯಂಟು, 2 ಇಯರ್ ಬ್ಯಾಗ್ ಬರುತ್ತೆ, 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ, 2009 ಮಾಡಲ್ ಸಿಂಗಲ್ ಓನರು, 1,20,000 ಹೊಡಿರೋದು ರೆಕಾರ್ಡೆಡ್, ನಾವು ಟ್ಯಾಂಪರಿಂಗ್ ಇಂಪರಿಂಗ್ ಮಾಡಲ್ಲ, 100% ಸರ್ಟಿಫೈಡ್ ಗಾಡಿ, 2 ಇಯರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟು, ಅದು ಮಾಮೂಲಿ ಬಂದೇ ಬರುತ್ತೆ, ಮ್ಯಾಗ್ ವೀಲ್ ಬರಲ್ಲ, SMT ಇದು, VMTಗೆ ಬರೋದು, 2 ಇಯರ್ ಬ್ಯಾಗ್ ಬರುತ್ತೆ, 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ, ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ, ಆಂಬೂರ್ ಹಾಟ್ ಬಿರಿಯಾನಿ ಹೆಸರು ಕೊಟ್ಟಿದ್ದೀನಿ, ಆಂಬೂರ್ ಹಾಟ್ ಬಿರಿಯಾನಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರ್ತೀವಿ ಈ ಗಾಡಿಗೆ ವಿತ್ KA ರಿಜಿಸ್ಟ್ರೇಷನ್ನು, 3,25,000, 2,90,000 ಕೊಡ್ತೀನಿ ಸರ್ ವಿತ್ KA ಮಾಡಿ. ಇಡೀ ಬಜಾರಲ್ಲಿ ಈ ಥರ ಕ್ವಾಲಿಟಿ ಗಾಡಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಇದೆ ಅಂತ ಹೇಳಿದ್ರು ನಾನು ಒಪ್ಪಲ್ಲ. ಫಿಯೆಟ್ ಪುಂಟು ಡೀಸೆಲ್ ಗಾಡಿ, 20-20 ಮೇಲೆ ಮೈಲೇಜ್ ಕೊಡುವ ಗಾಡಿ, 2013 ಮಾಡಲು ಸಿಂಗಲ್ ಓನರು, ಬರೀ 116,000 ಓಡಿದೆ ರೆಕಾರ್ಡೆಡು, 60,000 ಮಾಡಿ ಸೇಲ್ ಮಾಡ್ತಾರೆ ಆಚೆ, ಸಿಂಗಲ್ ಓನರ್ ಇದೆ ಅಂತ, ಆ ಥರ ನಾನು ಕಚಡ ಕೆಲಸ ಮಾಡಲ್ಲ, ರೆಕಾರ್ಡೆಡ್ ಇದೆ, ತುಂಬ ಕಲರ್ ತುಂಬ ಯೂನಿಕ್ ಇದೆ, ಒಂದು ಗ್ರೇಪ್ ಕಲರ್ ಕ್ಯಾಂಡಿ ಸಿಗುತ್ತಲ್ಲ ಆ ಥರ ಟೇಸ್ಟ್ ಇರೋದು, ಆ ಥರ ಕಲರ್ ಇರೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟು, ಡಿಫಾಗರು, ರೇರ್ ವೈಫರು, ಮೇಲೆ ಆ್ಯಂಟಿನಾ, 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ, ಡೀಸೆಲ್ ಗಾಡಿ, 20-20 ಮೇಲೆ ಮೈಲೇಜ್ ಕೊಡುತ್ತೆ, ಮಾಡಲಲ್ಲೂ ಇದೆ, ಮಾಡಲಲ್ಲಿ ಹ್ಯಾಚ್ ಬ್ಯಾಗ್ ಬೇಕು, ಮನೆ ಹತ್ರ ನಿಲ್ಸೋಕ್ಕೆ ಜಾಗ ಇಲ್ಲ, ಹ್ಯಾಚ್ ಬ್ಯಾಗು ಕೊಡ್ತಾ ಇದ್ದೀನಿ, ಮಾಡಲಲ್ಲೂ ಕೊಡ್ತಾ ಇದ್ದೀನಿ, ಮೈಲೇಜು ಕೊಡ್ತಾ ಇದ್ದೀನಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇದ್ದೀವಿ ಈ ಗಾಡಿಗೆ 3,35,000, ಬಂಪರ್ ಆಫರ್ ಇವ್ರ ಚಾನಲ್ ಮುಖಾಂತರ ಬಂದರೆ 2,90,000 ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಗಾಡಿ ಐಟನ್ ಹುಡುಕ್ತಾ ಇದ್ದೀರಾ, ಬನ್ನಿ ಕೊಡೋಣ ನೋಡಿ ಹೆಂಗಿದೆ, 5-star ಚಾಕ್ಲೇಟು, 2012 ಮಾಡಲು ಸೆಕೆಂಡ್ ಓನರು, ಬರೀ 49,000 ರೆಕಾರ್ಡೆಡ್ ಓಡಿರೋದು, ಯಾರು ಎಕ್ಸ್ಪರ್ಟ್ ಇದ್ದಾರೆ ಇಲ್ಲ ಹ್ಯುಂಡೈ ಶೋರೂಮ್ ಹೋಗ್ತೀರಾ, ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ತೊಗೊಳ್ಳಿ. ಇದು ಬಂದು HR ರಿಜಿಸ್ಟ್ರೇಷನ್ ಕರ್ನಾಟಕ ಮಾಡಿಕೊಡ್ತೀವಿ, ಪವರ್ ಶೇರಿಂಗ್, ಪವರ್ ವಿಂಡೋ, ಎ ಸಿ ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ, 4 ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಮೇಂಟೈನ್ ಆಗಿದೆ ಗಾಡಿ, ಸರ್ವಿಸ್ ಹಿಸ್ಟ್ರಿ ಬೇಕಾದರೆ ನಿಮಗೆ ಶೋರೂಮಲ್ಲಿ ಸಿಗುತ್ತೆ. 2012 ಮಾಡಲ್ ಸೆಕೆಂಡ್ ಓನರ್, 49,000 ಓಡಿದೆ, ಪೆಟ್ರೋಲ್ ಗಾಡಿ, 14-15 ಮೈಲೇಜ್ ಕೊಡುತ್ತೆ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇದ್ದೀವಿ ಈ ಗಾಡಿಗೆ 3,25,000, 295 ವಿತ್ ಕರ್ನಾಟಕ ಕೊಡ್ತೀನಿ, ಚಾಲೆಂಜ್ ಯಾರು ಕೊಡಲ್ಲ ನಿಮಗೆ.
ಮತ್ತೊಂದು ಲೀನ್ಯಾ ನೋಡ್ರಿ ಹೆಂಗಿದೆ ರಸಗುಲ್ಲ ಮಯೋನೀಸ್ ಏನು ಹೆಸರು ಕೊಡ್ತೀರಾ ಕೊಡಿರಿ ಅಣ್ಣ ಸಕ್ಕತ್ತಾಗಿದೆ ರವಿಂಗ್ ಪಾಲಿಶ್ ಆಗಿ ಬಂದಿರೋದು ನೆನ್ನೆ ಪವರ್ ಸ್ಟೇರಿಂಗ್ ಬರೋದು ಫಸ್ಟೇ ಫಸ್ಟ್ ಫೀಚರ್ಸ್ ಹೇಳ್ಬಿಡ್ತೀನಿ ನೋಡಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮು ಲೆದರ್ ಸೀಟು ನಾಲ್ಕು ಮ್ಯಾಗ್ವೀಲ್ ಇದೆ ಫಿಯೆಟ್ ಲೀನ್ಯಾ ಪೆಟ್ರೋಲ್ ವೇರಿಯಂಟು 13, 14, 15 ಮೈಲೇಜ್ ಬರುತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ 100% ಆಕ್ಸಿಡೆಂಟ್ ಫ್ರೀ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮು ಲೆದರ್ ಸೀಟ್ ಎಲ್ಲ ಇದೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾಲ್ಕು ಮ್ಯಾಗ್ವೀಲ್ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಅಡ್ವಾಂಟೇಜ್ ಏನಂದರೆ ಇದು ಬರೀ 31,000 ಓಡಿದೆ 2011 ಮಾಡಲ್ಲು ಫಿಯೆಟ್ ಲೀನ್ಯಾ ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರು ಬರೀ 31,000 ಓಡಿದೆ ಪ್ರೈಸ್ ನಾವು ಕೊಟ್ಟು ಮಾಡ್ತಾಯಿರ್ದು ಈ ಗಾಡಿಗೆ 3,25,000 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು ಬರೀ 30,000 ಹೊಡಿರೋದು ಬನ್ನಿ ಶೋರೂಮ್ಗೆ ಹೋಗೋಣ ತೋರಿಸೋಣ ಆಮೇಲೆ ನೋಡಿ ಇವ್ರ ಚಾನಲ್ ಮುಖಾಂತರ ಬಂದರೆ 3 ಲಕ್ಷ ಕೊಡ್ತೀನಿ ಈ ಗಾಡಿನ ನೆಕ್ಸ್ಟ್ ಗಾಡಿ ಮತ್ತೊಂದು ವೈಟ್ ಕಲರು ಆಚೆ ನಿಂತಿದ್ದೀವಿ ಗಾಡಿಗೆ ಜಾಗ ಇಲ್ಲ ಅಂತ ಇದು ಗಲೀಜ್ನ ಕಾಣ್ತಾ ಇರೋದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ ಇನ್ನೊಂದ್ಸತಿ ಮಾಡಿ ಕೊಡ್ತೀನಿ ಈ ಸೈಡ್ ನೋಡಿ ಮತ್ತು ಆ ಸೈಡು ಬೇಕಾದರೆ ತೋರಿಸಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ಎಲ್ಲ ಏನು ಮುಚ್ಚಿ ಮಾಡೋದೇನಿಲ್ಲ ಇದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿ ಬಂದಿರೋದು ಜಾಗ ಇಲ್ಲ ಅಂತ ಈ ಥರ ಆಗಿರೋದು ಬಟ್ ಸಖತ್ತಾಗಿದೆ ಗಾಡಿ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟು 2010 ಮಾಡಲು ಥರ್ಡ್ ಓನರು 88,000 ಓಡಿದೆ ವಿತ್ 4 ಮ್ಯಾಗ್ವೀಲು ವಿತ್ 2 ಏರ್ ಬ್ಯಾಗು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಎಲ್ಲ ಬರುತ್ತೆ 14 ಮೈಲೇಜ್ ಕೊಡುತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾಯಿರ್ದು ಈ ಗಾಡಿಗೆ 2,60,000 2,30,000 ಕೊಡ್ತೀನಿ ಇವ್ರ ಚಾನಲ್ ಮುಖಾಂತರ ಬಂದರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಇವ್ರ ಚಾನಲ್ ಮುಖಾಂತರ ಬನ್ನಿ ಇನ್ನೂ ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ 100% ಗ್ಯಾರಂಟಿ i20 ಇಲ್ಲಿ ಲೈಟ್ ಬೇಕಾ ಬನ್ನಿ ಅಣ್ಣ ನಮ್ಮ ಹತ್ರ ಇದೆ ಪೆಟ್ರೋಲ್ ಗಾಡಿ 14 ಮೈಲೇಜ್ ಕೊಡುತ್ತೆ 15 ಕೊಡ್ಬೋದು ಡ್ರೈವಿಂಗ್ ಮೇಲೆ ಡಿಪೆಂಡು 2016 ಮಾಡಲು ಥರ್ಡ್ ಓನರು 1,21,000 ಓಡಿರೋದು ರೆಕಾರ್ಡೆಡು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮು ಲೆದರ್ ಸೀಟು 2 ಏರ್ ಬ್ಯಾಗ್ ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ 4 ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಓಡಿದೆ ಜಿನೀನು ಈ ಥರ ಗಾಡಿ ನಿಮಗೆ ಇಡೀ ಬೆಂಗಳೂರಲ್ಲಿ ಸಿಗಲ್ಲ ಇದೇ ಗಾಡಿಗಳು ಬಂದು ಈ ಥರ ಕ್ವಾಲಿಟಿಯಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಕೊಡೋಕ್ಕೆ ಸಾಧ್ಯ ಬರೀ ನಾನೇ ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾಯಿರ್ದು ಈ ಗಾಡಿಗೆ 5,95,000 ಕೊಡ್ತೀನಿ ಚಾಲೆಂಜ್ ಆಗಿ ಹೇಳ್ತೀನಿ 5,50,000 ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ ಬನ್ನಿ ಹೋಗೋಣ ತೋರಿಸ್ತೀನಿ ಬನ್ನಿ ಆಮೇಲೆ ತೊಗೊಳ್ಳಿ 5.5 ಲಕ್ಷ ಕೊಡ್ತೀನಿ ಜಿ ಎಸ್ ಕಾರ್ ಒಳಗೆ ಬನ್ನಿ ಇವ್ರ ಚಾನಲ್ ಮುಖಾಂತರ ಬನ್ನಿ 5.5 ಲಕ್ಷ ಅಂತ ಹೇಳಿದ್ದೀನಿ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಇನ್ನೂ ಜಾಗ ಇತ್ತು ಗಾಡಿಗಳು ಇನ್ನೂ ಇದೆ ಆಚೆ ಹಾಕಿದ್ದೀವಿ ಕಾರಣ ಕಾಣ್ತಾ ಇದೆ ನೋಡಿ ಹಿಂದೆ ಅದು ಅಷ್ಟು ಪ್ರಾಪರ್ಟಿ ಸೇಲ್ ಆಗಿದೆ ಅದಕ್ಕೋಸ್ಕರ ಅದೇನೋ ರೀಸನಿಂದ ಕ್ಲೋಸ್ ಮಾಡಿದ್ದೀವಿ ಅದಕ್ಕೆ ಗಾಡಿಗಳು ನಿಲ್ಸೋಕ್ಕೆ ಇಷ್ಟೇ ಕೆಪ್ಯಾಸಿಟಿ ಇರೋದು ಸದ್ಯಕ್ಕೆ ಇನ್ನೂ ಗಾಡಿಗಳಿದೆ i20 2 ಇದೆ b1 ಡೀಸಲ್ ಇದೆ ಲೀನ್ಯಾ 1 ಬರೋದಿದೆ ಫಿಯೆಸ್ಟಾ ಇನ್ನೊಂದು ಬರೋದಿದೆ ಹ್ಯುಂಡೈ ವರ್ನಾ ಫ್ಲೂಡಿಗೆ ಬರೋದಿದೆ ಇಂಡಿಕಾ ವಿಸ್ಟಾ ಒಂದಿದೆ ಡೀಸೆಲ್ ಗಾಡಿ ಸುಮಾರು ಹ್ಯುಂಡೈ ಅಸೆಂಟ್ ಇದೆ ಬರೋದಿದೆ ಗಾಡಿ ಏನಾರು ಮಾಹಿತಿ ಬೇಕಂದರೆ ಫೋನ್ ಮಾಡಿ ಖಂಡಿತ ನಾನು ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 1 ರಿಕ್ವೆಸ್ಟ್ ನಮ್ದು ಏನಂದರೆ ಪೂರ್ತಿ ವೀಡಿಯೋ ನೋಡಿ ನಿಮಗೋಸ್ಕರ ವೀಡಿಯೋ ಇವರು ಮಾಡ್ತಾ ಇರೋದು ಇವ್ರ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು ಅಷ್ಟೇ ಬೇಕಾಗಿರೋದು ಏನಾರು ಮಾಹಿತಿ ಇರಲಿ ನನಗೆ ಫೋನ್ ಮಾಡಿ ಖಂಡಿತ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಸಿಗೋಣ ನೆಕ್ಸ್ಟ್ ವೀಡಿಯೋಗೆ ಜೈ ಹಿಂದ್ ಜೈ ಕರ್ನಾಟಕ